ಇಷ್ಟರಲ್ಲಿ ಸ್ಟಾರ್ಟ್ ಮಾಡಬೇಕು. ಹಾಂ, ಒನ್ ಸೆಕೆಂಡ. ಎಸ್ ಸ್ಟಾರ್ಟ್ ಸರ್. ಪತ್ರಕರ್ತ ಮಿತ್ರರಿಗೆ ನನ್ನ ನಮಸ್ಕಾರಗಳು. ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಾಜ್ಯ ಕಾರ್ಯದರ್ಶಿ ಲೇಬರ್ಸಲ್ಲಿಂದ ಬಂದಿದ್ದೀನಿ. ನಾನು ನಾ ಬಂದಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಲೇಬರ್ ಲಾ ಪ್ರಕಾರ ಸ್ವಲ್ಪ ಅರಿವು ಮೂಡಿಸೋದಕ್ಕೆ ಬಂದಿದ್ದೀನಿ. ಎಸ್ಪೆಷಲಿ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಲೇಬರ್ ಲಾ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ. ಮೊನ್ನೆ ಒಂದು ನಾರಾಯಣ ಮೂರ್ತಿ ಸಾಹೇಬರು, ಭಾಳ ಹಿರಿಯರು, ಒಳ್ಳೆ ಉದ್ಯಮಿಗಳು, ಅವರು ಹೇಳಬೇಕು ಅಂತ ಹೇಳಿದ್ರೆ ಬೆಂಗಳೂರನ್ನೇ ಚೇಂಜ್ ಮಾಡಿದಂಥ ಒಂದು ಉದ್ಯಮಿ ಆ್ಯಕ್ಚುಲಾಗಿ. ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಏನು ಸ್ಟೇಟ್ಮೆಂಟು ಅಂತ ಹೇಳಿದ್ರೆ, ಎಲ್ಲರೂ ವಾರಕ್ಕೆ 70 ಗಂಟೆ ದುಡಿಬೇಕು ಅಂತ ಹೇಳಿದ್ರು. ಎಲ್ಲರೂ ಸಾಫ್ಟ್ವೇರಲ್ಲಿ ಸರ್ವಿಸಲ್ಲಿರೋರು ಎಲ್ಲರೂ 70 ಗಂಟೆವರೆಗೂ ದುಡಿಬೇಕು ಅಂತ ಹೇಳಿದ್ರು. 70 ಗಂಟೆ ಅಂದರೆ ಎಷ್ಟಾಗತ್ತೆ ಅಂದರೆ, ನಾನು ಲೆಕ್ಕ ಆಗುತ್ತೆ, ಹೆಚ್ಚು ಕಡಿಮೆ 5 ದಿನ ಅಂತ ಹೇಳಿದ್ರೆ ಸುಮಾರು 14 ಗಂಟೆ ಬರುತ್ತೆ ಆ್ಯಕ್ಚುಲಾಗಿ. ಅವರು 5 ದಿನನೇ ಸಾಫ್ಟ್ವೇರ್ ಕಂಪ್ನಿಗಳು ನಡೆಯೋದು. 14 ಗಂಟೆ ಅಂತ ಹೇಳಿದ್ರೆ ಅದು ಈಗ ಟ್ರಾವೆಲಿಂಗಲ್ಲೇ 4 ಗಂಟೆ ಹೊರಟೋಗುತ್ತೆ, 18 ಗಂಟೆ ಹೋಯಿತು, ಇನ್ನು 6 ಗಂಟೆ ಮಲಗೋದು ಯಾವಾಗ, ಫ್ಯಾಮಿಲಿ ಜೊತೆ ಇರೋದು ಯಾವಾಗ, ಇದು ನನ್ನ ಪ್ರಶ್ನೆ. ಇವಾಗ ಅವರು ಮೊದಲು ನನಗೆ ಒಂದ್ಸಲಿ ಅವರು ನಾರಾಯಣ ಮೂರ್ತಿ ಸಾಹೇಬರು ಒಂದು ಪ್ರೆಸ್ ಮೀಟಲ್ಲಿ ಅವರೇ ಹೇಳಿದರು, ಮಂಡಿ ನೋವು ಬಂದುಬಿಟ್ಟಿದೆ ನನಗೆ ಇವಾಗ ಅಂತ ಹೇಳಿದರು. ಯಾಕೆ ಸರ್ ಅಂದರೆ, ನಾನು ನನ್ನ ವಯಸ್ಸಿನಲ್ಲಿ ನಾನು ಆರೋಗ್ಯ ನೋಡ್ಕೊಳ್ಳಿಲ್ಲ, ಅದಕ್ಕೆ ನನಗೆ ಇವತ್ತು ಮಂಡಿ ನೋವು ಬಂದಿದೆ ಅಂತ ಹೇಳಿದರು. ಯಾವಾಗ ಆ ಥರ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ? ಇವಾಗ ಹೇಳ್ತಾರೆ ನೀವು 14 ಗಂಟೆ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇಂಡಿಯನ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಲಾ ಪ್ರಕಾರ ಯಾರು 8 ಗಂಟೆ ಮೇಲೆ ಆ 9 ಗಂಟೆ ಮೇಲೆ ಕೆಲಸ ಮಾಡ್ತಾರೋ ಅವ್ರಿಗೆ ಓಟಿ ಕೊಡಬೇಕು, ಎಲ್ಲ ಥರದ ಫೆಸಿಲಿಟೀಸ್ ಕೊಡಬೇಕು. ಇವರು ಕೊಡ್ತಾ ಇಲ್ಲ ಅಂತ ನನ್ನ ಅನಿಸಿಕೆ ಹೆಚ್ಚಿನಾಗಿ. ಇನ್ನೊಂದು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವರು ಫ್ರೆಷರ್ಸ್ನ ರಿಕ್ರೂಟ್ ಮಾಡಬೇಕಾದ್ರೆ ಫ್ರೆಷರ್ಸ್ ತೊಗೊಂಡ್ರೆ 30% ಅವ್ರಿಗೆ ಟ್ಯಾಕ್ಸ್ ಕನ್ಸೆಷನ್ ಸಿಗುತ್ತೆ. ಫಸ್ಟು ಫ್ರೆಷರ್ಸನ್ನು ತೊಗೊಂಡು ಟ್ಯಾಕ್ಸ್ ಕನ್ಸೆಷನ್ 30% ತೊಗೊಂಡು ಕೂಡ ನಂತರ ಅವರು ಸೂಪರ್ವೈಸರಿ ಕೇಡ್ರಿಗೆ ಹಾಕ್ಬಿಡ್ತಾರೆ. ಸೂಪರ್ವೈಸರಿ ಕೇಡ್ರಲ್ಲಿ ಏನಂತ ಹೇಳುತ್ತೆ ಅಂತೇಳಿದ್ರೆ, ಸೂಪರ್ವೈಸರಿ ಕೇಡ್ರವ್ರಿಗೆ ಯಾವುದು ಫೆಸಿಲಿಟೀಸ್ ಇಲ್ಲ ಅಂದ್ಬಿಟ್ಟು ಆಗೇನು ಮಾಡಿ ತೊಗೊಂಡಿದ್ದೀರಾ ಫಸ್ಟ್ ಅಲ್ಲಿ ಕಟ್ ಮಾಡ್ತೀವಿ.